ವೀಕ್ಷಕರೇ, ಕರೆಕಟ್ಟೆ ಗ್ರಾಮ ಪಂಚಾಯಿತಿಯ ಪಿಡಿಒ ಅಂತ ಅಧಿಕಾರಿಗಳ ಮೇಲೆ ವಾರಿಯರ್ಸ್ ಅವರು ಈಗ ಜನ ಜಾಗೃತಿ ಊರಲ್ಲಿ ಜನ ಜಾಗೃತಿ ಮೂಡಿಸಲು ಬರುವಂತ ಸಂದರ್ಭದಲ್ಲಿ ಕರೆಕಟ್ಟೆ ಗ್ರಾಮದ ವಾಸಿಯಾದಂತ ಈಗ ಸುಜಾ ಅಂತೇಳಿ ಅವರೀಗ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಈಗ ಕರೆಕಟ್ಟೆಯ ಪಿಡಿಒದಂತ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈಗ ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ ಸರ್, ಹೇಳಿ ಸರ್, ಏನಾಯ್ತು? ಸರ್, ಏನಿಲ್ಲ, ಸರ್ಕಾರದ ಆದೇಶ ಮತ್ತು ಈ ಬಂದಿರತಕ್ಕಂಥ ಮಹಾಮಾರಿಯ ವಿರುದ್ಧ ನಾವು ಜಾಗೃತಿ ಮೂಡಿಸೋ ಸಲುವಾಗಿ ಸರ್ಕಾರದ ಆದೇಶದಂತೆ ನಾನು ಕೊರೋನಾ ವಾರಿಯರಾಗಿ ಕೆಲಸ ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ಮಾಸ್ಕ್ ಮತ್ತು ಧರಿಸ್ತೇನೆ, ಹೊರಗೆ ಬರಬಾರ್ದು, ಯಾವುದೇ ಕೆಲಸ ಮಾಡಿದ್ರೂ ಮಾಸ್ಕ್ ಹಾಕೊಂಡೇ ಕೆಲಸ ಮಾಡಿ ಅಂತೇಳಿ ಮಾಹಿತಿ ಕೊಡ್ತಾ, ಯಾರು ಬೇರೆ ಊರಿಂದ ಇಲ್ಲಿ ಬರೋದು ಬೇಡ, ಬೇರೆ ಊರವ್ರು ಹೊರಗೆ ಹೋಗೋದು ಬೇಡ, ಈ ಮಹಾಮಾರಿನ ನಾವು ಜಾಗೃತಿ ಮೂಲಕ ಪ್ರಚಾರ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸುಜನ್ ಅಂತೇಳಿ ಒಬ್ಬ ಯುವಕ ಮಾಸ್ಕ್ ಧರಿಸ್ತೇನೆ ಅನಾವಶ್ಯಕವಾಗಿ ತಿರುಗಾಡ್ತಾ ಇದ್ರು. ಅದನ್ನು ನಾವಿಲ್ಲ, ಮಾಸ್ಕ್ ಧರಿಸ್ಕೊಂಡು ನೀವು ಓಡಾಡ್ರಿ, ಈ ಥರ ಓಡಾಡಬೇಡಿ ಎಂದಿದ್ದಕ್ಕೆ ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಕೊರಳುಪಟ್ಟಿ ಹಿಡಿದು ಹಲ್ಲೆ ಮಾಡಿ ನನ್ನ ಮತ್ತೆ ತಲೆ ಮತ್ತು ಭುಜ ಕೈಗೆ ತುಂಬ ಪೆಟ್ಟಾಗಿದೆ. ಇದ್ರ ವಿರುದ್ಧ ನಾವು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಹೂಡಿದ್ವಿ. ಅಲ್ಲಿನ ಪೊಲೀಸ್ ಇಲಾಖೆಯವರು ನನಗೆ ಸಹಕಾರ ನೀಡಿ ಆರೋಪಿನ ಬಂಧಿಸಿದ್ದಾರೆ. ನನ್ನಂಥ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅವರೆಲ್ರಿಗೂ ಜೀವ ಭಯ ಇಟ್ಕೊಂಡು ನಾವು ಕೆಲಸ ಮಾಡ್ತಿರ್ತಕ್ಕಂಥ ಇಂಥ ಕೆಲವು ಕಿಡಿಗೇಡಿಗಳು ಹಲ್ಲೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಸೂಕ್ತ ರೀತಿಯಲ್ಲಿ ನಮಗೆ ರಕ್ಷಣೆ ನಿಲ್ಲಬೇಕು ಅಂತೇಳಿ ತಮ್ಮ ಜನರ ಮೂಲಕ ನಾವು ಕಡಕಡಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರಿ, ಅದೇ ಊರಿನ ಜನಗಳಾಗಲಿ ಅಥವಾ ಬೇರೆ ನಿಮ್ಮ ಅಧಿಕಾರ ವರ್ಗದವರಾಗಲಿ ಅಥವಾ ಹುಡುಗನ ಸಂಬಂಧಿಕರಾಗಲಿ ಅಥವಾ ಕುಟುಂಬದವರು ಯಾರು ಸರ್ ನಿಮ್ಮ ತಾಯಿ ಬರಲಿಲ್ಲ ಸರ್? ಇಲ್ಲ, ಜನಗಳು ಯಾವಾಗ ಅವರು ನಮ್ಮ ಮೇಲೆ ಕೈ ಮಾಡಿ ಹಲ್ಲೆ ಮಾಡಿದಾಗ ಅಲ್ಲಿದ್ದಂಥ ಜನಗಳು ಮತ್ತು ನಮ್ಮ ಸಿಬ್ಬಂದಿಗಳಿದ್ರು ನನ್ನ ಜೊತೆ. ನಾವೆಲ್ಲ ಒಂದು ಟೀಮಾಗಿ ಹೋಗ್ಬೇಕಾದ್ರೆ ನಮ್ಮ ಸಿಬ್ಬಂದಿಗಳು ನನ್ನ ರಕ್ಷಣೆಗೆ ಧಾವಿಸಿ ನನ್ನನ್ನು ಅವರಿಂದ ಬಿಡಿಸಿದರು. ಇಲ್ಲದೇ ಇದ್ದರೆ ನನ್ನ ತುಂಬ ಇನ್ನೂ ತುಂಬ ಹಲ್ಲೆ ಆಗ್ತಾಯಿತ್ತು. ಎಲ್ಲೆಲ್ಲ ಐತೆ ಸರ್ ತೆರೆ ಒಳ್ಳೆ ಸರಿ ಆಮೇಲೆ ಅದು ಆ ಮಾಡಿ ಹಾಂ ಕೊಡೋದು ಹ್ಞೂ ಸರ್ ಏನು ಪಿಡಿಒ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅದ್ರ ಬಗ್ಗೆ ಏನು? ನನ್ನ ಹೆಸರು ನಾಗೇಂದ್ರ ನಾಯಕ ಕೇಳ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ. ಸರ್, ನಾವು ಈಗ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ಹೋಗಿದ್ದೀವಿ. ಮೂರ್ತಿ ಎಲ್ಲ ಅವತ್ತಿನ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇದು ಮಾಡಿದ್ವಿ ಸರ್. ಜಾಗೃತಿ ಮೂಡಿಸಿ ಮನೆಗೆ ಹೋಗ್ಬೇಕಾದ್ರೆ ಇನ್ನೊಂದು 2-3 ಅಂಗಡಿ ಅವ್ರಿಗೆ ಹೇಳಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಹೋಗ್ತಾರೆ ನಮ್ಮ ಸಾಹೇಬ್ರು ಏನು ಮಾಡಿದ್ರು, ಅದು ಇಬ್ಬರಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಬಂದಿಲ್ಲ ಅಂತೇಳಿ ಹೇಳ್ಕೊಂತ ಹಾಕಪ್ಪ ನೀವು ಚೆನ್ನಾಗಿರ್ಲಿ ನೀವು ಚೆನ್ನಾಗಿರಲಿ ಅಂತೇಳಿ ಎಲ್ಲ ಇದು ಮಾಡ್ತೀವಿ. ಹೋಗ್ತಾರೆ ಇವನು ಅಡ್ಡು ಬಂದ, ನೀನು ಯಾಕೆ ಕರ್ಕೊಂಡು ಬಂದಿಲ್ಲಪ್ಪ ಧರಿಸ್ಬೇಕಪ್ಪ ಅವನು ಮಾಸ್ಕ್ ಅಂತಂದು ಏನಂತ ದರ್ಶನ ನೀನು ಯಾವ ಹೇಳೋನು ಹಂಗೆ ಅಂತೇಳಿ ನೀನು ಹೇಳ್ತೀವಿ. ಒಂದು ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ಈ ಥರ ಮದುವೆ ಮಾಡಿರೋ ಅದೇ ಮಾಡಿ ಈಗ ಅವನು ಕೇಸ್ ಆಗಿದೆ ಆಗಿದೆ ಜೈಲಾಗಿದೆ. ಅತಿ ಅವ್ರ ಕುಟುಂಬದ ಕಡೆಯಿಂದ ಏನಾದ್ರು ನಿಮ್ಗೆ ಏನಾದ್ರು ಒತ್ತಡ ಏನಾದ್ರು ಬಂತ ಏನು ಬಿಡಿ ಏನಾರು ತಪ್ಪಾಯಿತು ತಪ್ಪಾಯಿತು ಅಂತೇಳಿ ಅವ್ರು ಬಂದರು. ಅವತ್ತು ರಾತ್ರಿನೇ ಬಂದು ಕ್ಷಮೆ ಕೇಳಿದ್ರು, ನಾವು ಏನಾದ್ರು ಇದು ಮಾಡ್ಕೊಂತೀವಿ. ಆಮೇಲೆ ಇವರು ಹೇಳಿದ್ರು ಸದ್ಯ ಅವರೆಲ್ಲ ಇಲ್ಲಿ ಬಂದು ಹೇಳಿದ್ರೆ ನಾವೇನಾದ್ರು ಇದು ಮಾಡ್ತಿದ್ವಿ ಮತ್ತು ಇನ್ನೂ ಬರಲಿಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ಸರ್. ಓಕೆ ಸರ್.